पश्यन्ति मध्यमासो तदनु भगवती वैखरी वर्णरूपा सा अस्मद्वाचं प्रसन्ना विहरिगिरीशा राधिकारंगरु विशेषवागी महागणपति देवरिगे लक्ष्मीदेविया सहितवागी ಅವಿರ್ಭಾಗ ಪ್ರದಾನ ಮಾಡತಕ್ಕಂತಹ ವಿಶಿಷ್ಟವಾದಂತಹ ಪ್ರಕ್ರಿಯೆ ಅಷ್ಟದ್ರವ್ಯಾತ್ಮಕವಾದಂತಹ ಶ್ರೀ ಮಹಾಗಣಪತಿ ಹೋಮ ಎಂಬುದಾಗಿ ಪ್ರಸಿದ್ಧವಾದಂತಹ ಎಲ್ಲ ಪ್ರಾಯಶ್ಚಿತ್ತ ವಿಧಿಗಳಲ್ಲೂ ಜ್ಞಾನಿಗಳು ಉಲ್ಲೇಖಿಸಿದ ಜೊತೆಗೆ ದೇವಕ್ಷೇತ್ರಗಳಾದರೆ ಅಲ್ಲಿಯೂ ದೇವತಾ ಸನ್ನಿಧಾನದ ಅಭಿವೃದ್ಧಿಗಾಗಿ ಈ ಪ್ರಕ್ರಿಯೆಯನ್ನು ನಡೆಸುವುದಕ್ಕೆ ಉಲ್ಲೇಖಿಸಲ್ಪಟ್ಟಂತಹ ಒಂದು ವಿಶಿಷ್ಟವಾದಂತಹ ವಿಧಿ ಮಹಾಗಣಪತಿ ಹೋಮ. ಈ ಮಹಾಗಣಪತಿ ಹೋಮಕ್ಕೆ ಎಷ್ಟು ಮಹತ್ವ ಇದೆ ಅಂತ ಜ್ಞಾನಿಗಳು ವಿವರಿಸಿದ ಯಾವುದೇ ದೇವರ ಕ್ಷೇತ್ರ ಆದರೂ ಅದು ವಿಷ್ಣು ಕ್ಷೇತ್ರ ಶಿವಕ್ಷೇತ್ರ ಎನ್ನುವ ಪ್ರಭೇದ ಇಲ್ಲದೆ ಒಂದು ಕ್ಷೇತ್ರ ನಿರಂತರವಾದ ಅಭಿರುಚಿ ಸ್ಥಿತಿಯನ್ನು ಹೊಂದಬೇಕಾಗಿದ್ದರೆ ದೇವಿ ನಿಷೇವ ಗಣನಾಥ ಯಾಗ ಭಾಗ್ಯೈಕ್ಯ ಮಧ್ಯ ಪದಸೂಕ್ತ ಜಾಪಾಹ ಆಪನ್ಯವೃತ್ತಿ ಧನಧಾನ್ಯ ವೃತ್ತಿ ಅಂತ ಒಂದು ಕ್ಷೇತ್ರದ ನಿರಂತರವಾದಂತಹ ಸಾನ್ನಿಧ್ಯ ವೃದ್ಧಿಗಾಗಿಯೂ ಸಾಂಪತ್ತಿಕವಾದಂತಹ ಅಭಿವೃದ್ಧಿಗಾಗಿಯೂ ವಿಧಿಸಲ್ಪಟ್ಟಂತಹ ಪ್ರಕ್ರಿಯೆಗಳಲ್ಲಿ ಗಣಪತಿ ಅಷ್ಟದ್ರವ್ಯಾತ್ಮಕವಾದ ಮಹಾಗಣಪತಿ ಹೋಮ ವಿಧಿಗೆ ವಿಶಿಷ್ಟವಾದಂತಹ ಸ್ಥಾನ ಇದೆ. ಮಂತ್ರಶಾಸ್ತ್ರಜ್ಞರು ಬೇರೆ ಬೇರೆ ಶಾರದಾ ತಿಲಕಾದಿ ಗ್ರಂಥಗಳಲ್ಲಿ ಈ ಮಹಾಗಣಪತಿ ಹೋಮದ ವಿಧಿಯನ್ನು ವಾಸಿಷ್ಠ ಸಂಹಿತೆ ಇತ್ಯಾದಿ ಗ್ರಂಥಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಸ್ತವಾದಂತಹ ವಿಧಿಯಿಂದ ಇದನ್ನು ಅತ್ಯಂತ ತ್ರೈಕಾಲಿಕ ಸತ್ಪರಪ್ರದಾಯಿಯಾದಂತಹ ಪ್ರಕ್ರಿಯೆ ಎಂಬುದಾಗಿ ವರ್ಣಿಸ್ತಾರೆ. ಈ ಮಂತ್ರದ ಸ್ವರೂಪವೇ ಅತ್ಯಂತ ವಿಶಿಷ್ಟವಾದದ್ದು. ಯಾಕೆ ಕೇಳಿದರೆ ಯಾವುದೇ ಮಂತ್ರವನ್ನು ಸಾರ್ವಜನಿಕವಾಗಿ ವಿಮರ್ಶಿಸಬಾರದು ಎಂಬ ನಿಯಮ ಇದೆ. ಮತ್ರೀಗುಪ್ತ ಪರಿಭಾಷಣೆ ಎನ್ನುವ ಧಾತುವಿನಿಂದ ಮಂತ್ರಶಬ್ದದ ನಿಷ್ಪತ್ತಿ ಆದದ್ದರಿಂದ ಯಾವುದೇ ಮಂತ್ರವನ್ನು ಸಾರ್ವಜನಿಕವಾಗಿ ವಿಮರ್ಶಿಸಕೂಡದು. ಆದರೆ ಇಲ್ಲಿ ನಮ್ಮ ವಿಪ್ರವರ್ಗವೇ ಸೇರಿದ್ದರಿಂದ ಹೇಳಬಹುದು ಅನ್ನುವ ನೆಲೆಯಲ್ಲಿ ನಾವು ಆಲೋಚಿಸಬಹುದೇ ಹೊರತು ತಂದೆಯಾದವನೇ ಮಗನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತಾನೆ ಅಂತಾದರೆ ತಂದೆಯ ತೊಡೆಯಲ್ಲಿ ಕುಳಿತ ಮಗನಿಗೆ ವಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಆಚ್ಛಾದಿಸಿ ಉಳಿದ ಯಾರಿಗೂ ಕೇಳದಂತೆ ಉಪದೇಶಿಸುವುದು ನಮ್ಮ ಪದ್ಧತಿ. ಅದು ದೇವರಿಗೂ ನಮಗೂ ಅತ್ಯಂತ ಗೌಪ್ಯವಾದಂತಹ ಒಂದು ಸಂಭಾಷಣೆಯ ಒಂದು ಕ್ರಮ. ಅಂತೂ 28 ಅಕ್ಷರಾತ್ಮಕವಾದಂತಹ ಈ ಮಹಾಗಣಪತಿ ಮಂತ್ರ ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ 28, ಅದನ್ನು 2 8 ಅಂತ ಕೂಡಿಸಿದಾಗ ಅದು 10 ಕೊನೆಗೆ ಒಂದೇ ಉಳಿಯುತ್ತದೆ. ಅಂದರೆ ಇದು ಒಂದೇ ಮಂತ್ರ ನಮಗೆ ಜೀವನದಲ್ಲಿ ಎಲ್ಲ ರೀತಿಯ ಅನಿಷ್ಟಗಳನ್ನು ಕಳೆದುಕೊಂಡು ಎಲ್ಲ ಅಭೀಷ್ಟವನ್ನು ನಾವು ನಮ್ಮತ್ತ ಸೆಳೆದುಕೊಳ್ಳುವುದಕ್ಕೆ ಅತ್ಯಂತ ಸುಪ್ರಧಾನವಾದ ಮಂತ್ರವೆಂದು ಮಂತ್ರಶಾಸ್ತ್ರಜ್ಞರಿಂದ ಗುರುತಿಸಲ್ಪಟ್ಟಂತಹ ಒಂದು ವಿಶಿಷ್ಟವಾದ ಒಂದು ವಿಧಿ. ಅಗ್ನಿರ್ದೇವೋ ದ್ವಿಜಾತೀನ, ನಮಗೆ ಬ್ರಾಹ್ಮಣರಿಗೆ ದೇವರನ್ನು ಆರಾಧಿಸುವುದಕ್ಕೆ ಇರತಕ್ಕಂತಹ ಅತ್ಯಂತ ಸುಲಭವಾದ ಪರಿಶುದ್ಧವಾದ ಮಾಧ್ಯಮ ಅಗ್ನಿಯ ಮಾಧ್ಯಮ. ಅಗ್ನಿ ಮಧ್ಯದಲ್ಲಿ ಮಹಾಗಣಪತಿ ದೇವರನ್ನು ಆವಾಹನಾದಿ ಷಡಶೋಪಚಾರ ಪೂಜೆಗಳಿಗೆ ಒಳಪಡಿಸಿ ಆ ದೇವರದ್ದಾದಂತಹ ದಿವ್ಯವಾದಂತಹ ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ನಾವು ಪ್ರತಿಷ್ಠಾಪಿಸಿಕೊಂಡು ಆ ದೇವರಿಗೆ ಸಮರ್ಪಿಸುವ ಅಷ್ಟದ್ರವ್ಯದ ಆಹುತಿಗಳು. ಬೇರೆ ಯಜ್ಞಗಳಲ್ಲಿ ಒಮ್ಮೆ ಹೀಗೆ ನಮ್ಮವರೊಮ್ಮೆ ನಮ್ಮ ಪ್ರಾಯಶಃ ಹೆಚ್ಚು ಅದರ ಬಗ್ಗೆ ತಿಳಿಯದೇ ಇರುವ ನಮ್ಮ ವೈದಿಕರೆಲ್ಲ ಮಾತಾಡ್ತಾ ಇದ್ರು ಒಮ್ಮೆ ಒಂದು ಸಭೆಯಲ್ಲಿ ಕಾಲಕ್ಷೇಪ ಕಾರಣಕ್ಕಾಗಿ. ಯಜ್ಞ ಎಲ್ಲ ಮುಗಿದಿತ್ತು, ಸಮಯ ಇತ್ತು,
ಈ ಗಣಪತಿ ಹೋಮದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಬ್ಬ ಯುವ ವೈದಿಕರು ಹೇಳಿದ್ರು, ಕಸ ತಿನ್ನುವ ದೇವರು. ತುಂಬಾ ಬೇಸರ ಆಯ್ತು ನನಗೆ. ಅವ ಕಸ ತಿನ್ನುವ ದೇವರೇ ಆದರೂ ನಮಗೆ ರಸವನ್ನು ಅನುಗ್ರಹಿಸ್ತಾನೆ. ಯಾಕೆ ಕೇಳಿದ್ರೆ ಕಬ್ಬಿನ ಸಿಪ್ಪೆಯು ಹೋಮಿಸಲ್ಪಡ್ತದೆ, ತೆಂಗಿನ ಸಿಪ್ಪೆಯು ಹೋಮಿಸಲ್ಪಡ್ತದೆ, ಬಾಳೆಹಣ್ಣಿನ ಸಿಪ್ಪೆಯು ಹೋಮಿಸಲ್ಪಡಬೇಕು. ಇದು ಅದರ ವಿಧಿ. ಮಂತ್ರ ರಹಸ್ಯ ಅನ್ನುವ ಗ್ರಂಥದಲ್ಲಿ ಚರ್ಮಾಣಿ ನಾಲಿಗೇರಾಣಾಂ ಹೋಮಯೇ ಸರ್ವಸಿದ್ಧಯೇ ಅಂತ ಒಂದು ವಾಕ್ಯ ಇದೆ. ತೆಂಗಿನಕಾಯಿಯನ್ನು ಉಪಯೋಗಿಸುವಾಗ ತೆಂಗಿನಕಾಯಿಯ ಸಿಪ್ಪೆ, ಎರಟೆ, ಕಬ್ಬಿನ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಹೋಮಿಸಬೇಕು. ಅದು ಯಾಕೆ? ಅದನ್ನು ಹೋಮಿಸುವುದಕ್ಕೂ ಮಂತ್ರ ಇದೆ, ನಮಗೀಗ ವ್ಯವಧಾನ ಇಲ್ಲ. ವರ್ಮ ಮಂತ್ರೇಣೇವ ಹೋತವ್ಯ, ಗಣಪತಿಯ ಕವಚ ಮಂತ್ರದಿಂದ ಅದನ್ನು ಹೋಮಿಸಬೇಕು. ಅದು ಅವಿರ್ಭಾಗವಾಗಿಯೇ ದೇವರು ಸ್ವೀಕರಿಸ್ತಾನೆ ಅಂತ ಅರ್ಥ ಅಲ್ವ? ಹಾಗಾದರೆ ಅದು ದೇವರು ಸ್ವೀಕರಿಸುವ ಅವಿರ್ಭಾಗ, ಅವ ಕಸ ತಿನ್ನುವುದು ಅಂತ ಅರ್ಥ ಅಲ್ಲ. ಅಷ್ಟೇ ಅಲ್ಲ, ರಸಭಾಗವನ್ನು ದೇವರಿಗೆ ಸಮರ್ಪಿಸ್ತೇವೆ, ತ್ಯಾಜ್ಯಭಾಗವನ್ನು ಸಮರ್ಪಿಸ್ತೇವೆ ಅಂತಾದರೆ ನಮ್ಮ ಜೀವನದ ಒಳಿತು ಕೆಡುಕುಗಳನ್ನು ನಿನ್ನ ಮುಂದಿಟ್ಟಿದ್ದೇವೆ, ನಿನಗೆ ಸಮರ್ಪಿಸಿದ್ದೇವೆ, ನಮ್ಮ ಜೀವನದಲ್ಲಿ ಏನು ಬೇಕು, ಹೇಗೆ ಬೇಕು ಹಾಗೆ ನಡೆಸಿಕೋ ಅನ್ನುವ ಸರ್ವ ಸಮರ್ಪಣ ಭಾವದ ಸಂಕೇತ ಈ ಅಷ್ಟತ್ರಿವ್ಯ ಮಹಾಗಣಪತಿ. ಒಳಿತು ಕೆಡುಕುಗಳೆರಡೂ ನಿನ್ನ ಮುಂದಿದೆ, ಯಾವುದನ್ನು ಬೇಕಾದರೂ ನಮಗೆ ನೀನು ಅನುಗ್ರಹಿಸಬಹುದು ಅನ್ನುವ ಸರ್ವ ಸಮರ್ಪಣ ಭಾವದ ಪ್ರತೀಕವಾದಂತಹ ಮಹಾಗಣಪತಿ ಹೋಮ ಕಲಿಯುಗದಲ್ಲಿ ಎಲ್ಲ ರೀತಿಯದ್ದಾದಂತಹ ಅನಿಷ್ಟದ ಪರಿಹಾರಕ್ಕೆ ಜ್ಞಾನಿಗಳು ಸೂಚಿಸಿದ ಅತ್ಯಂತ ಸುಲಭೋಪಾಯ. ಇನ್ನು ಆ ಮಂತ್ರದ ದೃಷ್ಟಿಯಿಂದ ನೋಡುವುದಾದರೆ 28 ಅಕ್ಷರಗಳಿದೆ. 28 ಅಕ್ಷರಗಳಿರತಕ್ಕಂತಹ ಮಂತ್ರದ ಸ್ವರೂಪವನ್ನು ಹೇಳುವಾಗ ತಾರಮೋಮ ಮನೋಭೂಭು ವಿಘ್ನ ಬೀಜಾನಿ ಚೋದ್ಧರೇತ್ ಅಂತ ಅದರಲ್ಲಿ ಬೀಜ ಮಂತ್ರಗಳನ್ನು ಉಲ್ಲೇಖಿಸ್ತಾರೆ. ತಾರ ಮೊದಲಿಗೆ ಓಂಕಾರವನ್ನು ಹೇಳಬೇಕಾದ ಹಾಗಾಗಿ ಗಣಪತಿ ಮಂತ್ರದಲ್ಲಿ ಎರಡು ಓಂಕಾರಗಳು ಬರುವುದು. ಒಂದು ಮಂತ್ರಕ್ಕೆ ಸಹಜವಾದ ಓಂಕಾರ, ಇನ್ನು ಬೀಜಾತ್ಮಕವಾದ ಓಂಕಾರ. ಆಮೇಲೆ ಮಾ ಮಾ ಅಂದ್ರೆ ಲಕ್ಷ್ಮೀ ಬೀಜ, ಶ್ರೀಂ ಅನ್ನುವ ಬೀಜವನ್ನು ಸಂಯೋಜಿಸಬೇಕು. ತಾರಮೋಮ, ಆಮೇಲೆ ಉಮಾ ಬೀಜ ಕ್ರೀಂ, ತಾರಮೋಮ ಮನೋಭೂ ಕ್ರೀಂ, ಭೂ ಅಂದ್ರೆ ಭೂವರಾಹನಕ್ಕೆ ಸಂಬಂಧಪಟ್ಟಂತಹ ಭೂಬೀಜ ಗ್ಲೌ, ವಿಘ್ನ ಬೀಜಾನಿ ಆಮೇಲೆ ಗಮ್ ಅನ್ನುವ ಗಣಪತಿ ಬೀಜ. ಮೊದಲಿಗೆ ಪ್ರಣವ, ಆಮೇಲೆ ಲಕ್ಷ್ಮಿಗೆ ಸಂಬಂಧಪಟ್ಟ ವಿಶಿಷ್ಟವಾದ ಬೀಜ ಮಂತ್ರ, ಆಮೇಲೆ ಶಕ್ತಿ ಬೀಜ, ಮನ್ಮಥ ಬೀಜ, ಭೂಬೀಜ ಗಣಪತಿಗೆ ಸಂಬಂಧಪಟ್ಟಂತಹ ಗಮ್ ಅನ್ನುವಂತಹ ಬೀಜ ಮಂತ್ರ. ಈ 5 ಬೀಜ ಮಂತ್ರಗಳ ಸಹಿತವಾಗಿ ಅದನ್ನು ಹೋಮಿಸುವುದಕ್ಕೆ ಉಲ್ಲೇಖಿಸ್ತಾರೆ. ಹಾಗಾಗಿಯೇ ಈ ಮಹಾಗಣಪತಿ ಹೋಮಕ್ಕೆ ಹೆಚ್ಚು ಶಕ್ತಿ ಇರುವುದು. ಆ ಮಹಾಗಣಪತಿ ದೇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಇಷ್ಟೂ ದೇವತೆಗಳು ಆ ಮಹಾಗಣಪತಿ ದೇವರಿಗೆ ಆವರಣ ದೇವತೆಗಳಾಗಿ ಪರಿಕಲ್ಪಿಸಲ್ಪಡುವುದು ಆ ಕಾರಣದಲ್ಲಿ. ಪ್ರಣವಕ್ಕೆ ಪ್ರತಿಪಾದ್ಯನಾದಂತಹ ಭಗವಂತ, ಆಮೇಲೆ ಲಕ್ಷ್ಮೀನಾರಾಯಣರು, ಶ್ರೀ ಬೀಜಕ್ಕೆ, ಶಕ್ತಿ ಬೀಜಕ್ಕೆ ಉಮಾಮಹೇಶ್ವರರು, ರತಿ ಮನ್ಮಥರು ಕ್ರೀಂ ಅನ್ನುವಂತಹ ಬೀಜ ಮಂತ್ರಕ್ಕೆ, ಭೂವರಾಹರು ಗ್ರೌಂ ಅನ್ನುವ ಬೀಜ ಮಂತ್ರದ ಅಭಿಮಾನಿಗಳಾಗಿ, ದ್ರಾವಿಡೀ ವಿಘ್ನಹರ್ತೃಗಳು ಗಮ್ ಅನ್ನುವ ಬೀಜ ಮಂತ್ರಕ್ಕೆ ಅಭಿಮಾನೀ ದೇವತೆಗಳಾಗಿ ಗುರುತಿಸುವ ಒಂದು ಮಂತ್ರ ಮಹಾಗಣಪತಿ ಮಂತ್ರ. ಸರ್ವಜನಮ್ಮೇ ವಶಮಾನಯ ಅಂತ ಒಂದು ವಾಕ್ಯ ಬರ್ತದೆ. ಆ ಸರ್ವಜನಮ್ಮೇ ವಶಮಾನಯ ಅನ್ನುವ ವಾಕ್ಯಕ್ಕೆ ನಮಗೆ ಪ್ರಪಂಚ ಸಾರಾದಿ ಗ್ರಂಥಗಳಲ್ಲಿ ಸರ್ವಜನರನ್ನೂ ನನಗೆ ವಶೀಕರಿಸಿ ಅನುಗ್ರಹಿಸು ಅಂತ ಹೇಳುವಲ್ಲಿ ಆ ಸರ್ವಜನರ ಸಮೂಹದಲ್ಲಿ ಉತ್ತಮರು ಮಧ್ಯಮರು ಅಧಮರು ಇಲ್ಲುವೆ ಅಂತ ಅವನೇ ಆ ವ್ಯಾಖ್ಯಾನಕಾರರೇ ಪ್ರಶ್ನೆ ಮಾಡಿಕೊಡ್ತಾರೆ. ಆಗ ಆ ವ್ಯಾಖ್ಯಾನಕಾರರೇ ಅದಕ್ಕೆ ಉತ್ತರಿಸ್ತಾ ಈ ಮಂತ್ರವನ್ನು ಸರಿಯಾಗಿ ಅನುಷ್ಠಾನ ಮಾಡುವುದರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು
ಯಾರನ್ನು ಯಾವ ಕರ್ಮಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು ಅನ್ನುವ ಜ್ಞಾನವನ್ನು ಆ ದೇವರು ಅನುಗ್ರಹಿಸ್ತಾನಂತೆ. ಹಾಗಾಗಿ ಒಡಿತು ಗೆಡುಕುಗಳ ತ್ಯಾಜ್ಯ ಮತ್ತು ಸ್ವೀಕಾರ ಇವೆರಡೂ ಕೂಡ ಆ ಮಂತ್ರದಲ್ಲಿ ಸನ್ನಿಹಿತವಾಗಿವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಒಡಿತನ್ನು ಕೆಡುಕನ್ನು ಅಭ್ಯುದಯವನ್ನು ಅದರ ಜೊತೆಗೆ ನಾಶವನ್ನು ಎರಡನ್ನೂ ನಾವು ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಸಂದೇಶ ಈ ಮಂತ್ರ ನಮಗೆ ಅನುಗ್ರಹಿಸುತ್ತದೆ. ಅದರ ಅಷ್ಟೇ ಅಲ್ಲದೆ ಮಹಾಗಣಪತಿ ದೇವರ ಈ ಅಷ್ಟದ್ರವ್ಯಾತ್ಮಕವಾದ ಮಹಾಗಣಪತಿ ಹೋಮಕ್ಕೆ ನಾವು ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿ ಅಷ್ಟದ್ರವ್ಯದಲ್ಲಿ ಆವಾಹಿಸಿ ಅವರನ್ನು ಸಂತೃಪ್ತಿಪಡಿಸಿ ಆಮೇಲೆ ಅಷ್ಟದ್ರವ್ಯದ ಆ ಒಂದು ಸಮೀಕರಣ ಮಾಡಲಾಗ್ತದೆ. ವಿಘ್ನೇಶೋರ್ವಿ ದಿನೇಶಾಗ್ನಿ ಸೋಮ ಈಶಾನ ಹರಿ ಕಂಜಜಾಹ, ಇಷ್ಟು ಗಣಪತಿ ದೇವರ ಅಷ್ಟದ್ರವ್ಯಕ್ಕೆ ಅಭಿಮಾನಿ ದೇವತೆಗಳು. ವಿಘ್ನೇಶ ಮೋದಕದಲ್ಲಿ ಗಣಪತಿ, ಆಮೇಲೆ ವಿಘ್ನೇಶೋರ್ವಿ ಭೂದೇವಿ, ದಿನೇಶ ಸೂರ್ಯದೇವರು, ಅಗ್ನಿ ಸೋಮ ಅಂದರೆ ಚಂದ್ರದೇವರು, ಈಶಾನ ಶಿವದೇವರು, ಹರಿ ವಿಷ್ಣುದೇವರು, ಕಂಜಜಾಹ ಬ್ರಹ್ಮದೇವರು, ಇವರಿಷ್ಟು ಮಂದಿ ಅಷ್ಟದ್ರವ್ಯಕ್ಕೆ ಅಭಿಮಾನಿ ದೇವತೆಗಳು. ಮಧ್ಯದಲ್ಲಿ ಮಧುರತ್ರಯ ವಸ್ತುಗಳನ್ನಿಟ್ಟು ದೇವರನ್ನು ಆಯಾಯ ದೇವತೆಗಳನ್ನು ದಿಕ್ಕು ವಿದಿಕ್ಕುಗಳಲ್ಲಿ ಆ ದ್ರವ್ಯಗಳನ್ನಿಟ್ಟು ಆವಾಹಿಸಿ ಪೂಜಿಸಿ ಅಷ್ಟದ್ರವ್ಯವನ್ನು ಸಮೀಕರಿಸಿ ಹೋಮ ನಡೆಸುವುದಕ್ಕೆ ನಮಗೆ ಜ್ಞಾನಿಗಳು ವಿಧಿಯ ವಿಧಿ ನಿಷೇಧಗಳ ಕ್ರಮದಲ್ಲಿ ನಮಗೆ ಉಪದೇಶಿಸ್ತಾರೆ. ಇನ್ನು ಆ ಒಂದೊಂದು ದೇವತೆಗಳ ಸ್ವರೂಪದಲ್ಲೂ ಹೇಳ ವಿಘ್ನೇಶ ಗಣಪತಿಯನ್ನು ಆರಾಧಿಸುವುದರಿಂದ, ಮೋದಕದಲ್ಲಿ ಗಣಪತಿಯನ್ನು ಆವಾಹಿಸಿ ಪೂಜಿಸುವುದರಿಂದ ಸರ್ವ ವಿಧವಾದ ವಿಘ್ನಾದಿ ದುರಿತಗಳು ಪರಿಹಾರ ಆಗ್ತದೆ. ಆಮೇಲೆ ಪೃಥಿವಿ ಭೂಮಿಯನ್ನು ಮೋದಕಾಹ ಪೃಥುಕಾಹ ಲಾಜಾಹ ಸಕ್ತವಶ್ಚ ರಸಾದಕಾಹ ನಾಲಿಕೇರಾಹ ಕಿಲಾಹ ರಂಭಾಹ ಪಕ್ವಾಷ್ಟದ್ರವ್ಯದೀರಿತ ಗುಡಾಚ್ಯ ಮಧು ಸಿಕ್ತ ಎಲ್ಲ ಮತ್ತೆ ಜೇನುತುಪ್ಪ ಮತ್ತು ತುಪ್ಪದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಒದ್ದೆಯಾಗುವಂತೆ ನಾವು ಮಿಶ್ರಣವನ್ನು ಮಾಡಬೇಕು. ಮೋದಕದಲ್ಲಿ ಮೋದಕ ಅನ್ನುವ ಶಬ್ದಕ್ಕೆ ಮೋದ ಅನ್ನುವ ಶಬ್ದ ಸಂತೋಷವನ್ನು ಪ್ರತಿನಿಧೀಕರಿಸುತ್ತದೆ, ಕಪ್ರತ್ಯಯ ಸೇರುತ್ತದೆ ಅದಕ್ಕೆ. ಹಾಗಾಗಿ ಅದರಲ್ಲಿ ಗಣಪತಿಯನ್ನು ಆವಾಹಿಸಿ ಪೂಜಿಸುವುದರಿಂದ ಮೋದಕದ ದ್ರವ್ಯದ ಆ ಒಂದು ಉಪಯೋಗದಿಂದ ನಮ್ಮ ಜೀವನದಲ್ಲೂ ಸಂತೋಷ ತಾನಾಗಿಯೇ ಪ್ರಾಪ್ತಿಯಾಗ್ತದೆ. ಆಮೇಲೆ ಪೃಥುಕಾಹ ಅವಲಕ್ಕಿಯಲ್ಲಿ ಭೂದೇವಿಯನ್ನು ಆವಾಹಿಸಿ ಪೂಜಿಸುವುದಕ್ಕೆ ಹೇಳ್ತಾರೆ. ಭೂಮಿ ಅನ್ನೋದು ನಮಗೆ ಸರ್ವಸಸ್ಯಾಶ್ರಯ ಭೂಮಿ. ನಾವೆಲ್ಲ ಒಂದು ಕಾಲದಲ್ಲಿ ಕೃಷಿಯನ್ನೂ ವೈದಿಕವನ್ನು ನೆಚ್ಚಿಕೊಂಡು ಬದುಕಿದವರು. ನಾವೆಲ್ಲ ಒಂದೇ ವೃತ್ತಿಯಲ್ಲಿ ಇದ್ದವರು ಬಹಳ ಕಡಿಮೆ. ಕೃಷಿಯನ್ನು ವೈದಿಕ ವೃತ್ತಿಯನ್ನು ಸಮೀಕರಿಸಿ ನಾವು ಬದುಕುತ್ತಾ ಇದ್ದವರು. ಅಥವಾ ಆ ಭೂದೇವಿಯನ್ನು ಪೃಥುಕದಲ್ಲಿ ಆವಾಹಿಸಿ ಪೂಜಿಸುವುದರಿಂದ ನಾವು ಯಾವ ಭೂಮಿಯಲ್ಲಿ ವಾಸ ಮಾಡುತ್ತೇವೋ ಅಥವಾ ಯಾವ ಭೂಪ್ರದೇಶ ನಮ್ಮ ಅಧೀನದಲ್ಲಿದೆಯೋ ಅದು ನಮಗೆ ಐಶ್ವರ್ಯಪ್ರದವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಪೃಥುಕದಲ್ಲಿ ಭೂದೇವಿಯನ್ನು ಆವಾಹಿಸಿ ಪೂಜಿಸುವುದಕ್ಕೆ ಜ್ಞಾನಿಗಳು ವಿಚಿಸುತ್ತಾರೆ. ಭೂದೇವಿಯನ್ನು ಆವಾಹಿಸಿ ಪೂಜಿಸುವುದರಿಂದ ನಮ್ಮ ಅಧೀನದಲ್ಲಿರತಕ್ಕಂತಹ ಅಥವಾ ನಮ್ಮ ಅನುಭವದಲ್ಲಿರತಕ್ಕಂತಹ ಭೂಪ್ರದೇಶ ಏನಿದೆ ಅದು ನಮಗೆ ಸರ್ವವಿಧವಾದಂತಹ ಅಭ್ಯುದಯಕ್ಕೆ ಕಾರಣವಾಗಿ ಪರಿವರ್ತನೆಯಾಗ್ತದೆ. ಲಾಜಾಹ ಇನ್ನು ನಂತರ ದ್ರವ್ಯ ಅರಳು. ವಿಘ್ನೇಶೋರ್ವಿ ದಿನೇಶಾಗ್ನಿ, ಆಮೇಲೆ ಅದರಲ್ಲಿ ಸೂರ್ಯದೇವರನ್ನು ಆವಾಹಿಸಿ ಪೂಜಿಸುವುದಕ್ಕೆ ಹೇಳ್ತಾರೆ. ಸೂರ್ಯನ ಅನುಗ್ರಹದಿಂದ ಏನು ಪ್ರಾಪ್ತಿಯಾಗ್ತದೆ? ಆರೋಗ್ಯಂ ಭಾಸ್ಕರಾದಿಚ್ಛೆ. ಆ ಅರಳನ್ನು ಅಷ್ಟದ್ರವ್ಯದಲ್ಲಿ ಉಪಯೋಗಿಸಿದ್ದರಿಂದ ನಮಗೆ ಎಲ್ಲ ರೀತಿಯ ಮಾನಸಿಕ ದೈಹಿಕ ವ್ಯಾವಹಾರಿಕ ಸಾಮಾಜಿಕವಾದ ಆರೋಗ್ಯ, ಎಲ್ಲ ರೀತಿಯ ಮಾನಸಿಕವಾದ ಸಂತುಷ್ಟಿ ಆರೋಗ್ಯಾದಿಗಳು ತಾನಾಗಿಯೇ ಸಿದ್ಧಿಸ್ತದೆ. ಇನ್ನು ಮೋದಕಾಹ ಪೃಥುಕಾಹ ಲಾಜಾಹ ಸಕ್ತವಸ್ತ್ರ ನಂತರದ ದ್ರವ್ಯ ಹಿಟ್ಟು. ಹಿಟ್ಟು ಅಂತ ಹೇಳಿದಾಗ ಅದರಲ್ಲಿ ಸಂಪ್ರದಾಯದಲ್ಲಿ ಗುಂಡಿಟ್ಟು ಮತ್ತೆ ಅರಳಿನ ಹಿಟ್ಟು ಎರಡನ್ನು ಉಪಯೋಗಿಸುವ ಕ್ರಮಗಳಿವೆ.
ಅದರಲ್ಲಿ ಅಗ್ನಿಯನ್ನು ಆವಾಹಿಸಿ ಪೂಜಿಸುವುದಕ್ಕೆ ವಿಧಿಸ್ತಾರೆ. ಅಗ್ನಿಯಂತೂ ನಮಗೆ ಅತ್ಯಂತ ಸಮೀಪವರ್ತಿಯಾದ ದೇವರು. ನಮ್ಮ ಜೀವನದಲ್ಲಿ ಅಗ್ನಿಯನ್ನು ಹೊರತುಪಡಿಸಿ ನಾವು ಒಂದು ದಿನವನ್ನೂ ಕಳೆಯುವ ಹಾಗಿಲ್ಲ. ಅಗ್ನಿಹೋತ್ರಾದಿ ಪ್ರಕ್ರಿಯೆಗಳು ಬ್ರಾಹ್ಮಣ ನಿರಂತರದ ಅನುಷ್ಠಾನಗಳಲ್ಲಿ ಸೇರಿರತಕ್ಕಂತಹ ವಿಧಿಗಳು. ಹಾಗಾಗಿ ಅಗಮ್ನಯತೆ ಅಗ್ನಿ, ಅಗ್ನಿ ಶಬ್ದಕ್ಕೆ ಏನು ಅರ್ಥ? ಯಾವುದಕ್ಕೆ ಚಲನಶೀಲತೆ ಇಲ್ಲವೋ ಅದಕ್ಕೆ ಚಲನಶೀಲತೆಯನ್ನು ಕೊಡುವ ವಿಶಿಷ್ಟವಾದ ಸಾಮರ್ಥ್ಯ ಅಗ್ನಿಗಿರುವುದರಿಂದ ನಮ್ಮ ಜೀವನ ನಿತ್ಯ ನೀರಾಗದೆ ನಿರಂತರ ಪ್ರವಹಿಸ್ತಾ ತನ್ನ ಮೂಲಕ ಉತ್ತಮ ಕಾರ್ಯಗಳಲ್ಲಿ ನಮ್ಮ ಜೀವನದಲ್ಲಿ ಪ್ರವೃತ್ತಿ ಬರುವಂತೆ ಅಗ್ನಿನ ಅನುಗ್ರಹಿಸ್ತಾನೆ. ಹೀಗಾಗಿ ಅಷ್ಟೇ ಅಲ್ಲದೆ ಅಗ್ನಿಯ ಅನುಗ್ರಹದಿಂದ ಯಾವ ವಸ್ತು ನಾವು ಆಹಾರವಾಗಿ ಸ್ವೀಕರಿಸ್ತೇವೋ ಅದು ಯಾವುದೇ ಕಾರಣದಿಂದ ನಮಗೆ ವಿಷವಾಗಲಿ ಅದು ಸರಿಯಾದ ರೀತಿಯಲ್ಲಿ ಪಚನವಾಗಿ ದೇಹಕ್ಕೆ ಆರೋಗ್ಯಪ್ರದವಾಗಿ ಪರಿಣಮಿಸುವಂತೆ ಅಗ್ನಿ ಅನುಗ್ರಹಿಸ್ತಾನೆ. ಹೀಗಾಗಿ ಅಗ್ನಿಯನ್ನು ನಾವು ಹಿಟ್ಟಿನಲ್ಲಿ, ಹಿಟ್ಟು ಅಂದರೆ ಸಾಮಾನ್ಯವಾಗಿ ಅರಳಿನ ಹಿಟ್ಟು ಅಥವಾ ಪುಂಡಿಟ್ಟಿನಲ್ಲಿ ಆವಾಹಿಸಿ ಪೂಜಿಸುವ. ಯಾಕೆ ಕೇಳಿದರೆ ಸಾಮಾನ್ಯ ಕಾಸರಗೋಡು ಜಿಲ್ಲೆಯಿಂದ ದಕ್ಷಿಣ ದಿಕ್ಕಿಗೆ ಹೋದರೆ ಅವರು ಹುಂಡಿಟ್ಟನ್ನು ಉಪಯೋಗಿಸ್ತಾರೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲಿ ಸಕ್ತವಸ್ತ ಅನ್ನೋ ಶಬ್ದ ಮಾತ್ರ ಇರು. ಸಂಪ್ರದಾಯ ಭೇದಗಳಿದೆ. ಏಕಂ ಸದ್ವಿಪ್ರಾಹ ಬಹುಧಾವನ ಇದ್ದ ಹಾಗೆ ರಸಾದಕಾಹ ಅಂದರೆ ಕಪ್ಪು, ವಿಘ್ನೇಶೋರ್ವಿ ದಿನೇಶಾಗ್ನಿ ಈ ಸೋಮ, ಅದಕ್ಕೆ ಚಂದ್ರ ಅಭಿಮಾನಿ ದೇವರು, ಚಂದ್ರನನ್ನು ಆವಾಹಿಸಿ ಪೂಜಿಸುವುದಕ್ಕೆ ಕಬ್ಬು ಅನ್ನುವುದು ರಸವತ್ತತೆಯ ಪ್ರತೀಕ, ಕಬ್ಬು ಅನ್ನುವುದು ವಂಶ ವಿಸ್ತಾರದ ಪ್ರತೀಕ. ಆ ವಂಶ ಯಾವುದೇ ಒಂದು ಸಸ್ಯಗಳಿಗೂ ಅದರ ಮೂಲದಲ್ಲಷ್ಟೇ ಬೇರು ಕವಲು ಹೊಡೆದು ಆ ಸಸ್ಯ ಬೆಳೀತಾ ಹೋಗ್ತದೆ. ಕಬ್ಬಿನ ಸ್ಥಿತಿ ಆಗಲ್ಲ, ಅದು ಗಂಟು ಗಂಟುಗಳಲ್ಲೂ ಬೇರೊಡೆದು ತನ್ನ ಮೂಲಕ ತನ್ನ ವಂಶವನ್ನು ವಿಸ್ತರಿಸಿಕೊಳ್ಳುವ ವಿಶಿಷ್ಟವಾದಂತಹ ಸಸ್ಯ. ಹಾಗಾಗಿ ಆ ಕಬ್ಬನ್ನು ಅಷ್ಟದ್ರವ್ಯದಲ್ಲಿ ಉಪಯೋಗಿಸುವುದರಿಂದ ನಮ್ಮ ವಂಶಕ್ಕೆ ಯಾವುದೇ ಕಾರಣದಿಂದ ನಾಶಾದಿ ಅನಿಷ್ಟಗಳಿದ್ದರೆ ಅದೆಲ್ಲ ಪರಿಹೃತವಾಗಿ ನಮ್ಮ ವಂಶ ವೃದ್ಧಿಯಾಗುವಂತೆ ಆ ದೇವರು ಅನುಗ್ರಹಿಸ್ತಾನೆ. ಹಾಗಾಗಿ ಕಬ್ಬನ್ನು ಉಪಯೋಗಿಸಬೇಕು. ಕಬ್ಬಿನ ದೇವ, ಕಬ್ಬಿನಲ್ಲಿ ಆವಾಹಿಸಲ್ಪಡುವ ದೇವತೆ ಸೋಮ ಅಂದರೆ ಚಂದ್ರ. ಅಷ್ಟೇ ಅಲ್ಲ, ಚಂದ್ರ ಅನ್ನುವ ಮನಕ್ಕಾರಕ ಮಾತೃಕಾರಕ ನಮಗೆ ನಮ್ಮ ತಾಯಿ ತಂದೆಯರ ಬಳುವಳಿ ಏನಿದೆ ಧಾರ್ಮಿಕವಾದದ್ದು ಅದು ನಿರಂತರವಾಗಿ ಮುಂದುವರಿಸುವ. ಯಾಕೆ ಕೇಳಿದ್ರೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಾಮಾಜಿಕರಾಗಿ ನಮಗೆ ಕೆಲವು ಹೊಣೆಗಾರಿಕೆಗಳಿದೆ. ದೇವ ಪಿತೃಕಾರ್ಯಾಭ್ಯಾಮ್ನ ಪ್ರಮದಿತವ್ಯ, ಪರಂಪರೆಯಿಂದ ಬಂದ ದೇವಕರ್ಮ ಪಿತೃಗಳ ಕರ್ಮಗಳನ್ನು ಬಿಡಕೂಡದು, ನಾವು ಅದನ್ನು ನಡೆಸಬೇಕಾದ್ದು ನಮಗೆ ಹೊಣೆಗಾರಿಕೆ. ಹಾಗಾಗಿ ಆ ಕಬ್ಬನ್ನು ಅದರಲ್ಲಿ ಒಂದು ದ್ರವ್ಯವಾಗಿ ಉಪಯೋಗಿಸುವ ಪರಿಣಾಮವಾಗಿ ನಮ್ಮ ಪರಂಪರೆಯಿಂದ ಬಂದ ದೇವಕರ್ಮ ಪಿತೃಕರ್ಮಗಳನ್ನು ಸರಿಯಾಗಿ ನಡೆಸುವ ಅರ್ಹತೆಯನ್ನು ಆ ಮಹಾಗಣಪತಿ ದೇವರು ಕಬ್ಬನ್ನು ಅಷ್ಟದ್ರವ್ಯದಲ್ಲಿ ಉಪಯೋಗಿಸಿದ್ದರಿಂದ ಸಂತೃಪ್ತನಾಗಿ ಅವ ಅನುಗ್ರಹಿಸ್ತಾನೆ. ಸೋಮ ಈಶಾನ, ಆಮೇಲೆ ರಸಾಲಕ ಸಕ್ತವಶ್ಚ ರಸಾಲಕ ನಾಲಿಕೇರ, ನಂತರದ ದ್ರವ್ಯ ತೆಂಗು. ದೇವರಿಗೆ ಮಾವಿನ ಹಣ್ಣನ್ನೇ ಸಮರ್ಪಿಸೋಣ ಅಥವಾ ಬೇರೆ ಫಲವಸ್ತುಗಳನ್ನೇ ಸಮರ್ಪಿಸೋಣ, ದೇವರಿಗೆ ನಮ್ಮ ಹಿರಿಯರು ಹಿಂದೆ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣುಕಾಯಿ ತೆಗೆದುಕೊಂಡು ಹೋಗ್ತಾರೆ. ಬೇರೆ ಫಲವಸ್ತುಗಳು ಇರಲಿಲ್ವೇ ಮನೆಯಲ್ಲಿ, ಇದ್ದರೂ ಹಣ್ಣುಕಾಯಿಗೆ ಭಾರಿ ಮಹತ್ವ. ಯಾಕೆ ಕೇಳಿದರೆ ನಾವು ಹಲಸಿನ ಹಣ್ಣನ್ನು ದೇವರಿಗೆ ಸಮರ್ಪಿಸ್ತೇವೆ ಅಂತಾದರೆ, ಮಾವಿನ ಹಣ್ಣನ್ನು ಸಮರ್ಪಿಸ್ತೇವೆ ಅಂತಾದರೆ, ನಾವು ತಿಂದು ಎಸೆದ ಗೆರಟೆಯಲ್ಲಿ ಮಾವಿನ ಮರದ ಮಾವಿನ ಗಿಡದ ಸಮುತ್ಪನ್ನ. ಹಾಗಾಗಿ ಅಥವಾ ಹಲಸಿನ ಹಣ್ಣೇ ಆಗಲಿ, ನಮ್ಮ ಉಚ್ಚಿಷ್ಟ ನಾವು ಅಥವಾ ಅವಶಿಷ್ಟ ಏನಿದೆ ಅದರಿಂದ ಅದರ ಸಮುತ್ಪನ್ನತೆ ಆಗಿರೋದರಿಂದ ತೆಂಗು ಮತ್ತು ಬಾಳೆಹಣ್ಣು ಅತ್ಯಂತ ಪರಿಶುದ್ಧವಾದ ಫಲ ಭಗವಂತನ ಸೃಷ್ಟಿಯಲ್ಲಿ. ಆದ್ದರಿಂದ ಆ ತೆಂಗಿನಕಾಯಿಗೆ ಬಹಳಷ್ಟು ಮಹತ್ವ ಇದೆ. ನಮ್ಮ ಹಿರಿಯರು ಕೂಡ ದೇವಾಲಯಗಳಿಗೆ ಹೋಗುವಾಗ ರಿಕ್ತ ಮಾಡಿ ನಪಶ್ಚೇತ ರಾಜಾನಂ ದೈವತಂ ಗುರುಂ ಅನ್ನುವ ಆ ಹಿರಿಯರ ಸಂಸ್ಕಾರವನ್ನು ಅನುಸರಿಸಿಕೊಂಡು ಖಾಲಿ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು, ದೇವರಿಗೆ ಹಣ್ಣುಕಾಯಿಯನ್ನಾದರೂ ಸಮರ್ಪಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಮನೆಯಿಂದ ಮನೆಯಲ್ಲಿ ಬೆಳೆದ ತೆಂಗಿನಕಾಯಿಯನ್ನು ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದ. ಹಾಗೆ ನಾಲಿಕೇರದಲ್ಲಿ ಈಶಾನನನ್ನು ಶಿವದೇವರನ್ನು ಆವಾಹಿಸಿ ಪೂಜಿಸುವುದು.
ಮೂರು ಕಣ್ಣುಳ್ಳ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣಿನ ಶಿವನನ್ನು. ಹಾಗೆಂತ ಆಗಮಶಾಸ್ತ್ರದಲ್ಲಿ ಎಲ್ಲಾ ದೇವರಿಗೂ ಮೂರು ಕಣ್ಣೇ. ಗಣಪತಿಯು ಕೂಡ ನೇತ್ರೈರುಕ್ತ ಸ್ತ್ರೀಭಿಹಿ ಅಂತ ಧ್ಯಾನದಲ್ಲಿದೆ. ಬೇರೆ ಬೇರೆ ದೇವರುಗಳಿಗೂ ಕೂಡ ಮೂರು ಕಣ್ಣುಗಳನ್ನೇ ಸಂಕಲ್ಪಿಸುವುದು ಆಗಮಶಾಸ್ತ್ರ. ಹಾಗಾಗಿ ನೇತ್ರೋನ್ಮೀಲನ ಅಗ್ನಿ ಮಂತ್ರ, ಸೋಮ ಮಂತ್ರ, ರವಿ ಮಂತ್ರಗಳಿಂದ ಅಗ್ನಿ ನೇತ್ರೋನ್ಮೀಲನವನ್ನು ಮಾಡುವುದಕ್ಕೆ ಹೇಳು. ಆದರೂ ಸಾಮಾನ್ಯವಾಗಿ ಮುಕ್ಕಣ್ಣನೆಂದು ಪ್ರಸಿದ್ಧನಾದ ದೇವರು ಶಿವ ಮುಕ್ಕಣ್ಣನನ್ನು ತೆಂಗಿನಕಾಯಿಯಲ್ಲಿ ತೆಂಗಿನಕಾಯಿಯ ತಿರುಳಿನಲ್ಲಿ ಆವಾಹಿಸಿ ಪೂಜಿಸುವುದರಿಂದ ಸರ್ವವಿಧವಾದಂತಹ ನಮ್ಮ ಜೀವನದ ದಾರಿದ್ರ್ಯಾದಿಗಳನ್ನು ಶಿವ ನಾಶಪಡಿಸಿ, ಶಿವ ಅನ್ನುವಂತಹ ಹೆಸರಿಗೆ ಮಂಗಲ ಅನ್ನುವ ಅರ್ಥ ಇದೆ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ, ಅಮರಕೋಶದಲ್ಲಿ ಶಿವಶಬ್ದಕ್ಕೆ ಇಷ್ಟು ಅರ್ಥಗಳಿವೆ. ಹಾಗಾಗಿ ಶಿವತ್ವವನ್ನು ಅವನ ಅನುಗ್ರಹಿಸ್ತಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಎಲ್ಲಾ ರೀತಿಯದ್ದಾದಂತಹ ರೋಗ ರುಜಿನಾದಿಗಳನ್ನು ಪರಿಹರಿಸ್ತಾನೆ. ತ್ರಿಪುರಾಸುರನನ್ನು ಮರ್ಜಿಸಿದಂತಹ ವಾಲ್ಮೀಕಿ ಋಷಿಗಳು ಒಂದೇ ಒಂದು ಉದಾಹರಣೆಯಲ್ಲಿ ಇಡೀ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಒಂದು ವಿಷಯವನ್ನು ಕೇವಲ 16 ಅಕ್ಷರಗಳಲ್ಲಿ ವರ್ಣಿಸಿಬಿಡುತ್ತಾರೆ. ಅದರಲ್ಲಿ ಶಿವನ ಮಹತ್ವ ಅಡಕವಾಗಿದೆ. ಹನುಮಂತ ಲಂಕಾಪುರವನ್ನೆಲ್ಲ ಮರ್ಜಿಸಿಬಿಟ್ಟ, ನಾಶ ಮಾಡಿದ. ಲಂಕಾಪುರಂ ಪ್ರದಗ್ಧಂ ಯತ್ ರುದ್ರೇಣ ತ್ರಿಪುರಂ ಯಥ, ಇಷ್ಟೇ ಅವರು ಹೇಳಿದ್ದು, ಮತ್ತೆ ಬೇರೆ ಯಾವುದೂ ಹೇಳಿಲ್ಲ. ತ್ರಿಪುರಾಸುರರನ್ನು ಯಾವ ರೀತಿ ಶಿವ ಒಂದೇ ಅಸ್ತ್ರದಿಂದ ಸಂಹರಿಸಿ ನಾಶ ಮಾಡಿ ಸುಟ್ಟು ಬಿಟ್ನು, ಅದೇ ರೀತಿಯಾಗಿ ಲಂಕಾಪುರವನ್ನು ತನ್ನ ಪಾದದ ಬೆಂಕಿಯಿಂದ ಹನುಮಂತ ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತವನ್ನಾಗಿಸಿದ ಅಂತ ಹೇಳುತ್ತಾರೆ. ಅಂತಹ ಮುಕ್ಕಣ್ಣನಿಗೆ ಮುಕ್ಕಣ್ಣನ ಸನ್ನಿಧಾನವನ್ನು ಹೊಂದಿದ ಆ ತೆಂಗಿನಕಾಯಿಯನ್ನು ತಾಕಾಯಿಯಲ್ಲಿ ಶಿವನನ್ನು ಆವಾಹಿಸಿ ಪೂಜಿಸಿ ಅಷ್ಟದ್ರವ್ಯದಲ್ಲಿ ಉಪಯೋಗಿಸಲ್ಪಡ ಅಷ್ಟದ್ರವ್ಯದಲ್ಲಿ ಅದನ್ನು ನಿಯೋಜಿಸಬೇಕು. ಆಮೇಲೆ ಸೋಮ ಈಶಾನ ಹರಿ ಕಂಜಜಾಹ, ಆಮೇಲೆ ನಾಲಿಕೇರಾಹ ತಿಲಾಹ ರಂಭಾಹ ಸಕ್ತವಸ್ತ ನಸಾಲಕಾಹ ನಾಲಿಕೇರಾಹ ತಿಲಾಹ, ನಂತರದ ದ್ರವ್ಯ 8. ಅದರಲ್ಲಿ ವಿಷ್ಣುವನ್ನು ಆವಾಹಿಸಿ ಪೂಜಿಸುವುದಕ್ಕೆ ಹೇಳುತ್ತಾರೆ. ದೇವಋಣ, ಪಿತೃಋಣ, ಋಷಿಋಣ ಅನ್ನುವ ಮೂರೂ ಋಣಗಳನ್ನು ಪರಿಹರಿಸುವುದಕ್ಕೆ ಅವಕಾಶ ಇರುವ ದ್ರವ್ಯ ವಿಶೇಷ 7. ಆದ್ದರಿಂದಲೇ ಹಿರಿಯರಿಗೆ ನಾವು ಎಳ್ಳಿನಿಂದ ತರ್ಪಣವನ್ನು ಬಿಡು, ಅವರದ್ದಾದ ಋಣನ ಭಾರ ನಮ್ಮ ತಲೆಯ ಮೇಲೆ, ಅವರ ಋಣಭಾರ ನಮ್ಮಿಂದ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಅನ್ನುವುದಕ್ಕಾಗಿ ತಿಲವನ್ನು ಉಪಯೋಗಿಸಿ ಪಿತೃದೇವತೆಗಳಿಗೆ ತಿರತರ್ಪಣವನ್ನು ನಡೆಸು. ಭಗವಂತನ ಬೆವರಿನಿಂದ ಜನಿಸಿದಂತಹ ಆ ಒಂದು ವಿಶಿಷ್ಟವಾದ ಧಾನ್ಯ ತಿಲ, ಆ ತಿಲವದಲ್ಲಿ ಹರಿಯನ್ನು ಆವಾಹಿಸಿ ಪೂಜಿಸಬೇಕು. ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳಿಗೂ ಎಲ್ಲಾ ಪ್ರಕ್ರಿಯೆಗಳಲ್ಲೂ ಕೂಡ ತಿಲದ್ರವ್ಯಕ್ಕೊಂದು ಸ್ಥಾನ ಇದ್ದೇ ಇದೆ. ಅದು ಪೂರಷೋಡಶ ಇರಲಿ ಅಪರ ಷೋಡಶ ಇರಲಿ, ಅದರ ಜೊತೆಗೆ ಆಗಮಶಾಸ್ತ್ರದ ಎಲ್ಲಾ ಪ್ರಕ್ರಿಯೆಗಳಲ್ಲೂ ಕೂಡ ತಿಲದ್ರವ್ಯಕ್ಕೊಂದು ವಿಶಿಷ್ಟ ಸ್ಥಾನ ಇದೆ. ಯಾಕೆ? ದೇವರಣದ ಪರಿಹಾರಾತ್ಮಕವಾದಂತಹ ಒಂದು ದ್ರವ್ಯ ವಿಶೇಷ. ಹೀಗೆ ಎಳ್ಳಿನಲ್ಲಿ ಹರಿಯನ್ನು, ಅದರ ಜೊತೆಗೆ ಕದಲಿ ಬಾಳೆಹಣ್ಣಿನಲ್ಲಿ ಬ್ರಹ್ಮದೇವರನ್ನು ಆವಾಹಿಸಿ, ಸೃಷ್ಟಿಕರ್ತರಾದಂತಹ ಅವನನ್ನು ಪೂಜಿಸಿ, ಗುಡಾಜ್ಯ ಮಧು ಸಿಕ್ತಾನಿ ಬೆಲ್ಲ ಜೇನುತುಪ್ಪ ತುಪ್ಪದಲ್ಲಿ ಆ 8 ದ್ರವ್ಯಗಳನ್ನು ಮಿಶ್ರಣ ಮಾಡಿ ಮಹಾಗಣಪತಿ ದೇವರ ಸನ್ನಿಧಾನಕ್ಕೆ ಸಮರ್ಪಿಸುವ ಒಂದು ಪ್ರಕ್ರಿಯೆ ಅಷ್ಟದ್ರವ್ಯಾತ್ಮಕವಾದ ಮಹಾಗಣಪತಿ ಹೋಮ. ಇನ್ನು ಅದರಲ್ಲಿ ಎಲ್ಲ ರೀತಿಯಿಂದ ಮಿಥುನ ದೇವತೆಗಳನ್ನು, ಅಂದರೆ ಎರಡೆರಡು ಭೂವರಾಹರನ್ನು, ರತಿ ಮನ್ಮಥರನ್ನು, ಉಮಾ ಮಹೇಶ್ವರರನ್ನು, ಹೀಗೆ ದೇವತೆಗಳನ್ನು ಆವಾಹಿಸಿ ಪೂಜಿಸುವುದು ಯಾಕೆ ಕೇಳಿದರೆ, ಅಲ್ಲಿ ಗಣಪತಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯು ಸನ್ನಿಹಿತಳಾಗಿದ್ದಾಳೆ. ಮಹಾಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದರಿಂದ ಗಣಪತಿಗೂ ಮಹಾಲಕ್ಷ್ಮಿಗೂ ಸಮಾನವಾದ ಸ್ಥಾನ ಇರೋದರಿಂದ ಅವರ ಆವರಣ ದೇವತೆಗಳಲ್ಲೂ ಕೂಡ ಮಿಥುನ ದೇವತೆಗಳಿಗೆ ಸ್ಥಾನವನ್ನು ಕಲ್ಪಿಸಿ ಪೂಜಿಸುವುದಕ್ಕೆ ಜ್ಞಾನಿಗಳು ವಿಧಿಸ್ತಾರೆ. ಪದ್ಮಪುರಾಣದಲ್ಲೊಂದು ಕಥೆ ಇದೆ. ಪಾರ್ವತೀದೇವಿಗೆ ಬಹಳಷ್ಟು ಕಾಲ ಮಕ್ಕಳಿರಲಿಲ್ಲಂತೆ, ಇರಲಿಲ್ಲವಂತೆ. ತನ್ನ ಮಕ್ಕಳನ್ನು ತಾನು ಪಡೆದುಕೊಳ್ಳುವುದಕ್ಕಾಗಿ ಪುಣ್ಯಕ ಅನ್ನೋ ಒಂದು ವ್ರತವನ್ನು ಅವಳು ಆಚರಿಸ್ತಾಳೆ. ಇದು ಪದ್ಮಪುರಾಣದಲ್ಲಿ ವೇದವ್ಯಾಸರ ಮುಖೋದ್ಗತವಾದ ಕಥೆ. ಪುಣ್ಯಕ ಅನ್ನುವಂತಹ ವ್ರತವನ್ನು
ಅವಳು ಆಚರಿಸಿದ್ದರ ಪರಿಣಾಮವಾಗಿ ಅದು ವಿಷ್ಣುದೇವರ ಕುರಿತಾದ ವ್ರತ. ವಿಷ್ಣುದೇವರು ಆಕೆಯ ವ್ರತಕ್ಕೆ ಸಂತುಷ್ಟನಾಗಿ ಪ್ರತ್ಯಕ್ಷನಾಗಿ ವರವನ್ನು ಯಾಚಿಸುವುದಕ್ಕೆ ನಿರ್ದೇಶಿಸಿದಾಗ, ನನಗೆ ಸಂತತಿ ಇಲ್ಲ ಇಲ್ಲಿವರೆಗೆ, ಶಿವನ ಅನುಗ್ರಹದಿಂದ ನಿನ್ನ ಅನುಗ್ರಹದಿಂದ ಸಂತತಿ ಆಗಬೇಕು, ಅದಕ್ಕಾಗಿ ನಿನ್ನನ್ನು ಪೂಜಿಸಿದ್ದೇನೆ ಅಂತ ಹೇಳಿದಾಗ, ಸ್ವಯಮೇವ ಜನಿಷ್ಯೇಹಂ, ನಾನೇ ನಿನಗೆ ಮಗುವಾಗಿ ಬರ್ತೇನೆ ಅಂತ ಮಾತು ಕೊಟ್ಟು ಗಣಪತಿಯಾಗಿ ಅವಳಿಗೆ ಮಗುವಾಗಿ ಆತ ಜನಿಸಿದ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ವೇದವ್ಯಾಸರು ಹೇಳ್ತಾರೆ. ಆದ್ದರಿಂದ ಗಣಪತಿ ದೇವರ ಪೂಜೆಯನ್ನು ನಡೆಸಿದಾಗ ಸರ್ವ ದೇವತೆಗಳ ಪೂಜೆಯ ಸತ್ಫಲ ನಮಗೆ ತಾನಾಗಿಯೇ ಪ್ರಾಪ್ತಿಯಾಗ್ತದೆ. ಸರ್ವ ದೇವತೆಗಳ ಪೂಜೆಯ ಸತ್ಫಲದ ಪರಿಣಾಮವಾಗಿ ನಮಗೆ ಸರ್ವ ಕಾರ್ಯಗಳೂ ಸಿದ್ಧಿಯಾಗ್ತದೆ, ವಿಘ್ನಾದಿದುರಿತಗಳು ತಾನಾಗಿಯೂ ತಾನಾಗಿಯೇ ನಿವೃತ್ತಿಯಾಗ್ತದೆ. ವಿಘ್ನನಾಶಂ ಸ್ಥಿರಂ ಕಾಂತಿಂ ಐಶ್ವರ್ಯಂ ಚಾಯುರಕ್ಷಯಂ ವಿಘ್ನಾದಯ ಪ್ರಯಚ್ಛಂತಿ ಸಮೃದ್ಧಿಂಚ ಬಹುಪ್ರಜಾ. ಗಣಪತಿ ಹೋಮವನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದರಿಂದ ವಿಘ್ನಾದಿ ದುರಿತಗಳು ನಿವೃತ್ತಿಯಾಗ್ತದೆ. ಅದರ ಜೊತೆಗೆ ಸ್ಥಿರಂ ಕಾಂತಿಂ, ವ್ಯಾವಹಾರಿಕವಾದ ಆರ್ಥಿಕವಾದಂತಹ ಅಸ್ಥಿರತೆ ದೂರವಾಗ್ತದೆ. ಕಾಂತಿಂ, ಸಾಮಾಜಿಕವಾದ ಪ್ರಭಾವನೆಯ ಸೃಷ್ಟಿಯಾಗ್ತದೆ, ಸಿದ್ಧಿಯಾಗ್ತದೆ. ಐಶ್ವರ್ಯಂ ಚಾಯುರಕ್ಷಯಂ, ಐಶ್ವರ್ಯ ಅನ್ನುವ ಶಬ್ದಕ್ಕೆ ಎಲ್ಲ ವಿಷಯಿಕವಾದಂತಹ ಆಧಿಕಾರಿಕವಾದ ಯೋಗ್ಯತೆ ಸಿದ್ಧಿಸ್ತದೆ. ಆಯು ಅಕ್ಷಯಂ, ಅಕ್ಷಯವಾದ ಆಯುಷ್ಯವೂ ಪ್ರಾಪ್ತಿಯಾಗ್ತದೆ. ಆಯುಷ್ಯ ಖಂಡಿತವಾಗಿ ಬೇಕೇ ಬೇಕು. ಅನಾಯುಷಂತ ಮರ್ತ್ಯಾಣಾಂ ಲಕ್ಷಣೈ ಕಿಂ ಪ್ರಯೋಜನ, ಬೇರೆ ಎಲ್ಲ ಯೋಗ್ಯತೆ ಇತ್ತು, ಆಯುಷ್ಯ ಇಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ ಒಬ್ಬ ಮನುಷ್ಯನಿಗೆ. ಅವ ಒಬ್ಬ ಜ್ಞಾನಿ ಇದ್ದಾನೆ, ಸಿದ್ಧಪುರುಷನಿದ್ದಾನೆ, ಅಥವಾ ಸಾಧಕನಿದ್ದಾನೆ, ಸಾಧಕರಿದ್ದಾನೆ ಅಂತಾದರೂ ಆಯುಷ್ಯ ಇಲ್ಲದಿದ್ದರೆ ಯಾವುದೇ ಯೋಗ್ಯತೆ ಇದ್ದರೂ ಪ್ರಯೋಜನ ಇಲ್ಲ. ಗಣಪತಿ ಹೋಮದಿಂದ ಗಣಪತಿ ದೇವರು ಸಂತೃಪ್ತನಾಗಿ ಮಹಾಗಣಪತಿ ತನ್ನ ಪ್ರಸಾದ ರೂಪವಾಗಿ ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಾನೆ. ವಿಘ್ನಾದಯ ಪ್ರಯಚ್ಛಂತಿ ಸಮೃದ್ಧಿಂಚ ಬಹುಪ್ರಜಾ. ಗಣಪತಿ ದೇವರು, ಗಣಪತಿ ದೇವರ ಪರಿವಾರ ದೇವತೆಗಳು ಅನುಗ್ರಹಿಸುವುದರಿಂದ ಎಲ್ಲ ರೀತಿಯಲ್ಲಿ ಸಮೃದ್ಧಿಯೂ, ಬಹುಪ್ರಜಾ ವಂಶದ ಘನತೆಯನ್ನು ಉಳಿಸತಕ್ಕಂತಹ ಉತ್ತಮವಾದ ಸಂತತಿಯೂ ಸಿದ್ಧಿಸುತ್ತದೆ. ಆ ಕಾರಣದಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಡೀ ಸಮಗ್ರ ಭರತಖಂಡದಲ್ಲಿ ಜಂಬೂದ್ವೀಪದಲ್ಲಿ ಗಣಪತಿ ಆರಾಧನೆ ಅತ್ಯಂತ ಪ್ರಸಿದ್ಧವಾದದ್ದು. ಸ್ವಲ್ಪ ಸ್ವಲ್ಪ ವ್ಯತ್ಯಸ್ತವಾದ ವಿಧಿಯೊಂದಿಗೆ ಗಣಪತಿ ದೇವರ ಆರಾಧನೆ ಇದ್ದರೂ ಈ ಪ್ರದೇಶದಲ್ಲಿ ಅಷ್ಟದ್ರವ್ಯಾತ್ಮಕವಾದ ಮಹಾಗಣಪತಿ ಹೋಮ ಅನ್ನೋದು ಅಷ್ಟ ದಿಕ್ಕುಗಳಿಂದಲೂ ನಮಗೆ ಮಂಗಳವನ್ನು ಅನುಗ್ರಹಿಸತಕ್ಕಂತಹ ಒಂದು ಗಣಪತಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ವಿಧಿ. ಆ ವಿಧಿಯ ಸನ್ನಿವೇಶದಲ್ಲಿ ಗಣಪತಿ ದೇವರ ಈ ಯಜ್ಞದ ಕುರಿತಾಗಿ ಯಥಾವತಿ ತಮ್ಮ ಮುಂದೆ ನಾನು ಆ ದೇವರ ಸೇವಾರೂಪವಾದಂತಹ ಈ ಒಂದು ಜ್ಞಾನಯಜ್ಞವನ್ನು ವೈದಿಕರು ನೀವೆಲ್ಲ ಸೇರಿ ಅವನಿಗೆ ಆವಿರ್ಭಾಗವನ್ನು ಯಜ್ಞ ಮಧ್ಯದಲ್ಲಿ ಸಮರ್ಪಿಸಿದ್ದೀರಿ. ನನ್ನದು ಈ ರೀತಿಯಾದಂತಹ ಆವಿರ್ಭಾಗ ಸಮರ್ಪಣೆ ನೀವೆಲ್ಲ ಹೇಳಿದ್ದೀರಿ. ಇದರಲ್ಲಿ ಏನಾದರೂ ವ್ಯತ್ಯಸ್ತ ವಿಷಯಗಳಿದ್ದರೆ ಹಂಸಕ್ಷೀರ ನ್ಯಾಯದಂತೆ ತಾವೆಲ್ಲ ಸ್ವೀಕರಿಸಿ ಇಂದಿನ ಯಜ್ಞ ಒಂದು ಯಜ್ಞವಾದರೆ ಆ ಯಜ್ಞದ ಫಲವನ್ನು ಯಜಮಾನ ಮಾತ್ರ ಅನುಭವಿಸುವುದಲ್ಲ, ಕರ್ತ ಕಾರಿತಾಜ ಪ್ರೇರಕಶ್ಚ ಅನುಮೋದಕ ಸುಕೃತೇ ದುಷ್ಕೃತೇ ಚೈವ ಚತ್ವಾರಃ ಸಮಭಾಗಿನಃ, ಮಾಡಿದವರು ಮಾಡಿಸಿದವರು ಪ್ರೋತ್ಸಾಹ ಕೊಟ್ಟವರು ಆ ಕುರಿತಾಗಿ ಭಾಗವಹಿಸಿದವರು ಎಲ್ರಿಗೂ ಅದರ ಸತ್ಫಲಗಳಿದೆ. ಎಲ್ಲರಿಗೂ ಸತ್ಫಲ ಪ್ರಾಪ್ತಿಯಾಗಿ ಏನು ನಮ್ಮ ದೇಶಕ್ಕೆ ಒಂದು ಮಹಾಮಾರಿಯ ಪೀಡೆಯಿದೆ ಅದರಿಂದ ದೇಶ ಚೇತರಿಸಿಕೊಂಡು ದೇಶದಲ್ಲಿ ಸುಭಿಕ್ಷೆ ಸಿದ್ಧಿಯಾಗುವಂತೆ ಮಹಾಗಣಪತಿ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ತಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಈ ಕರ್ಮದಲ್ಲಿ ಭಾಗವಹಿಸಿದ್ದೀರಿ. ಕೇಳಬಲ್ಲವನಿಂಗೆ ಬೇಡುವೇನು ಸೊಲ್ಲ ಅಂತ ಇದು, ಕೇಳುವರಿದ್ದರೆ ಮಾತ್ರ ಹೇಳಬೇಕು, ಕೇಳದವರಿಲ್ಲದಿದ್ದರೆ ಹೇಳಬಾರದು ಅಂತ ಇದು. ನೀವೆಲ್ಲ ತುಂಬ ಜ್ಞಾನಿಗಳು, ಇದನ್ನು ಶ್ರವಣ ಮಾಡಿದ್ದೀರಿ. ನನ್ನ ಅಪರಾಧಗಳನ್ನು, ಇದರ ವಿಷಯಿಕವಾದಂತಹ ತಪ್ಪುಗಳಿದ್ದರೆ ಕ್ಷಮಿಸಿ ಈ ಯಜ್ಞದ ಸತ್ಫಲ ಇಡೀ ಲೋಕಕ್ಕೆ ನಿರಂತರವಾಗಿ ಕ್ಷೇಮವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಯಜ್ಞರೂಪಿಯಾದಂತಹ ಮಹಾಗಣಪತಿಗೆ ಈ ಪ್ರವಚನವನ್ನು ಸಮರ್ಪಿಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.